ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ವ್ಯಾಪಾರಿ ಮತ್ತು ಒಂಟೆ ಎಂಬ ಕಥೆಯನ್ನು ಕೇಳೋಣ ಒಮ್ಮೆ ಒಬ್ಬ ವ್ಯಾಪಾರಿ ತನ್ನ ಒಂಟೆ ಏರಿ ವ್ಯಾಪಾರಕ್ಕೆ ಅಂತ ಹೊರಟ ಹಲವಾರು ಸ್ಥಳಗಳನ್ನು ನೋಡಿ ಆದ ಮೇಲೆ ಒಂದು ಹಳ್ಳಿಯನ್ನು ಸಮೀಪಿಸ್ದ ಆಗ ಕತ್ತಲಾಗಿತ್ತು ಹಳ್ಳಿಯೊಳಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ವ್ಯಾಪಾರಿ ಅಲ್ಲಿಯೇ ಒಂದು ಕಡೆ ಗುಡಾರ ಹಾಕದ ಊಟ ಮಾಡಿ ಮುಗಿಸ್ದ ಒಂಟೆಯನ್ನು ಗುಡಾರದ ಹೊರಗೆ ಕಟ್ ಹಾಕಿ ತಾನು ಮಲ್ಗೋದಕ್ಕೆ ಹೋದ ಆಗ ಚಳಿಗಾಲ ಭಾರಿ ಚಳಿ ಇತ್ತು ಒಂಟೆಗೆ ಚಳಿ ತಡೆಯೋದಕ್ಕೆ ಆಗಲಿಲ್ಲ ಅದು ತನ್ನ ಯಜಮಾನನನ್ನು ಕೂಗಿ ಕರೆದು ಅಯ್ಯ ನಾನು ಇಲ್ಲಿ ಭಾರೀ ಚಳಿಯಿಂದ ನಡುಗುತ್ತಾ ಇದ್ದೀನಿ ನನ್ನ ತಲೆಯನ್ನು ನಿಮ್ಮ ಗುಡಾರದೊಳಗೆ ಒಂದು ಮೂಲೆಯಲ್ಲಿ ತೂರಿಸಲು ಅನುಮತಿ ನೀಡುವೀರಾ ಅಂತ ಕೇಳ್ತು ವ್ಯಾಪಾರಿಗೆ ಒಂಟೆಯ ಮೇಲೆ ಕನಿಕರ ಮೂಡಿತು ಒಂಟೆಗೆ ಅದು ಗುಡಾರದಲ್ಲಿ ತನ್ನ ತಲೆ ಹಾಕಲು ಅನುಮತಿ ನೀಡಿದ ಸ್ವಲ್ಪ ವೇಳೆ ಆಯಿತು ಒಂಟೆಗೆ ಮತ್ತೆ ಚಳಿಯಾಗಿ ಅದು ಅಯ್ಯ ಹೊರಗೆ ಬಹಳ ಚಳಿ ನನಗಂತೂ ತಳಿಯೋದಕ್ಕೆ ಆಗುತ್ತಾ ಇಲ್ಲ ದಯವಿಟ್ಟು ನನ್ನ ಕತ್ತನ್ನ ಗುಡಾರದೊಳಗೆ ಇಳಿಬಿಡೋದಕ್ಕೆ ಅನುಮತಿ ಕೊಡ್ತೀರಾ ಅಂತ ಮತ್ತೆ ಕೇಳಿತು ವ್ಯಾಪಾರಿ ಮತ್ತೆ ದಯೆ ತೋರಿಸ್ದ ಒಂಟೆ ಕತ್ತನ್ನ ಒಳಗಡೆಗೆ ಹಾಕಿತು ಇದೇ ರೀತಿ ಒಂಟೆ ವ್ಯಾಪಾರಿಯ ಮನಸ್ಸನ್ನು ಹೋಲಿಸಿ ಕಾಲುಗಳನ್ನು ಒಳಗೆ ಚಾಚಿತು ಚಳಿಗೆ ಭಾರಿ ನಡುಕ ಉಂಟಾಗಿ ಅದು ವ್ಯಾಪಾರಿಯ ಕರುಣೆಯಿಂದ ತನ್ನ ಇಡೀ ದೇಹವನ್ನು ಗುಡಾರದ ಒಳಗೆ ತಳ್ಳಿ ಗುಡಾರವನ್ನ ಆಕ್ರಮಿತು ಬಳಿಕ ಒಂಟೆ ತನ್ನ ಯಜಮಾನನಿಗೆ ಅಯ್ಯ ಈ ಗುಡಾರ ಬಹಳ ಚಿಕ್ಕದು ಒಬ್ಬರಿಗೆ ಸಾಲೋದಿಲ್ಲ ಇಬ್ಬರಿಗಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಹೊರಗಡೆ ಹೋಗಿ ಅಂತ ಹೇಳಿ ಮೋಸಗಾರ ಒಂಟೆ ಯಜಮಾನನನ್ನು ಕಾಲಿನಿಂದ ಒದ್ದು ಹೊರಗೆ ಹಾಕಿತು ವ್ಯಾಪಾರಿ ನಿರೂಪಾಯ ನಾಡಿ ಹೊರಗೆ ಉಳಿದ ಈ ಕಥೆಯನ್ನು ಕೇಳಿದಾಗ ನಮಗೆ ತಿಳ್ಕೊಳ್ಬೇಕಾದ ನೀತಿ ನಾವು ಅಂದರೆ ದುಷ್ಟತನವನ್ನು ಮೊಳಕೆಯಲ್ಲಿಯೇ ಚಿವುಟಿ ಹಾಕಬೇಕು ಇಷ್ಟು ಹೊತ್ತು ತಾವು ವ್ಯಾಪಾರಿ ಮತ್ತು ಒಂಟೆ ಈ ಕಥೆಯನ್ನು ಕೇಳಿದ್ರಿ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ